ಅದಕ್ಕಿಂತ ಮುಂಚೆ ಒಂದು ಪ್ರತಿಭಟನೆ ಇದೆ, ಅದು 21ನೇ ತಾರೀಕು ಅಂದರೆ ಸೋಮವಾರ. ಯಾಕಪ್ಪ ಅಂದರೆ KRS ಡ್ಯಾಮ್ನಿಂದ ತಮಿಳುನಾಡಿಗೆ ನೀರು ಬಿಡಲಾಗಿದೆ. ಈ ನೀರು ಬಿಟ್ಟಿರೋದನ್ನು ವಿರೋಧಿಸಿ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಸ್ಟಾಲಿನ್ ಜೊತೆ ಒಪ್ಪಂದ ಮಾಡಿಕೊಂಡು ಇಂಡಿಯಾ ಮೈತ್ರಿಕೂಟದಲ್ಲಿ ಬಿರುಕಾಗ್ಬಿಡುತ್ತೆ. ಹೀಗಾಗಿ ನೀರು ಇಲ್ಲ ಅಂದರೂ ಕೂಡ ಸರಿಯಾಗಿ ವಾದ ಮಾಡದೇನೆ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ. ತಮಿಳುನಾಡಿಗೆ ನೀರು ಬಿಡ್ತಾ ಇದೆ, ರಾಜ್ಯದ ರೈತರ ಹಿತವನ್ನು ಕಾಯೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ಅಂದ್ಬಿಟ್ಟು ಆರೋಪ ಮಾಡಿ BJP ನಾಯಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸೋಮವಾರ August 21ನೇ ತಾರೀಕು ಮಂಡ್ಯದಲ್ಲಿ ಪ್ರತಿಭಟನೆ ಆಗುತ್ತೆ. ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಮುಂದೆ ಒಳ್ಳೆಯವರಾಗೋದಕ್ಕೆ DCM DK ಶಿವಕುಮಾರ್ ನೀರಿನ ಲಭ್ಯತೆ ಬಗ್ಗೆ ಚರ್ಚೆ ಮಾಡದೆ ನೀರು ಬಿಟ್ಟಿದ್ದಾರೆ. ಕೃಷಿ ಸಚಿವ ಚಂದ್ರಾಯಸ್ವಾಮಿ ಜೊತೆಗೆ DCM DK ಶಿವಕುಮಾರ್ ನಮ್ಮ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಹೀಗಾಗಿ ಸೋಮವಾರ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೇವೆ. ಈ ಹೋರಾಟದಲ್ಲಿ ಮೈಸೂರು ಬೆಂಗಳೂರಿನ ಸಂಸದರು ಪಾಲ್ಗೊಳ್ತಾರೆ. ಮಾಜಿ CM ಯಡಿಯೂರಪ್ಪ ಅವರನ್ನು ಕರಿತಾ ಇದ್ದೇವೆ. ನಾಲೆಗಳಿಗೆ ನೀರನ್ನು ನಿಲ್ಲಿಸಬಾರದು ಯಾವುದೇ ಕಾರಣಕ್ಕೂ. ಹೋರಾಟಕ್ಕೆ ರೈತ ಸಂಘಟನೆ, ಕನ್ನಡ ಪರ ಸಂಘಟನೆಗಳು, ಆಟೋ ಚಾಲಕರು ಬೆಂಬಲ ಕೊಡಿ ಅಂತ ಮನವಿ ಮಾಡಿದ್ದೇವೆ ಅಂತ BJP ನಾಯಕರು ಹೇಳಿದರು. ಇನ್ನು ಈ ಒಂದು ಹೋರಾಟಕ್ಕೆ ತನ್ನ ಬೆಂಬಲ ಇದೆ ಅಂತ ಸಂಸದೆ ಸುಮಲತಾ ಅವರು ಹೇಳಿದ್ದಾರೆ. ಇದು ರಾಜಕೀಯ ಹೋರಾಟ ಅಲ್ಲ, ರೈತ ಪರ ಹೋರಾಟ ಅನ್ನೋದು ಸುಮಲತಾ ಅವರ ಮಾತುಗಳು. ಎಲ್ಲರನ್ನ ಸೇರಿಸ್ಕೊಂಡು ರೈತರಿಗಾಗಿ ಹೋರಾಟ ಮಾಡಬೇಕು. ಕರ್ನಾಟಕ ಸರ್ಕಾರದ ತಮಿಳುನಾಡು ಪರ ನಿರ್ಧಾರದಿಂದ ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಕಾವೇರಿ ವಿಚಾರದಲ್ಲಿ ನಮ್ಮ ಸರ್ಕಾರ ಯಾಕೆ ಹೋರಾಟ ಮಾಡ್ತಾ ಇಲ್ಲ, ರೈತರಿಗೆ ಅನ್ಯಾಯ ಆಗಬಾರ್ದು ಅಂತ ನಮ್ಮ ಈ ಹೋರಾಟ. ಹಾಗಾಗಿ ಸರ್ಕಾರದ ವಿರುದ್ಧ ಅಲ್ಲ ಇದು, ರೈತರ ಪರವಾಗಿ ಹೋರಾಟ ಅನ್ನೋದನ್ನು ಸುಮಲತಾ ಅವರು ಹೇಳಿದರು. ಹಿಂದೆ ಅಂಬರೀಷ್ ಅವರು ಕೇಂದ್ರ ಸಚಿವರಾಗಿದ್ದರು, ಆಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು. ರಾಜ್ಯ ಸರ್ಕಾರದ ಪಾತ್ರ ಇಲ್ಲ ಅಂದರೆ ಹೇಗೆ? ಕೇಂದ್ರ ಸಚಿವರ ಜೊತೆಯಲ್ಲಿ ನಾವು ಚರ್ಚಿಸಿದ್ದೇನೆ, ಮಳೆ ಇಲ್ಲ ಅಂದಾಗ ತಮಿಳುನಾಡು ಖ್ಯಾತಿ ತೆಗೀತದೆ, ತಕ್ಷಣವೇ ಆಕೆ ತಗೊಳ್ಬೇಕು ಅನ್ನೋದು ಅವರ ಒಂದು ಒತ್ತಾಯ. ಮತ್ತೊಂದು ಕಡೆ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ನಗರದಲ್ಲೇ ಬೇಕಾದಷ್ಟು ನಮಗೆ ನೀರು ಸಿಗ್ತಾ ಇಲ್ಲ ಕುಡಿಯೋದಕ್ಕೆ. ಒಂದು ಕಡೆ ನೀರಿಲ್ಲ, ಒಂದು ಕಡೆ ವಿದ್ಯುತ್ ಕೂಡ ಇಲ್ಲ, ಮತ್ತೊಂದು ಕಡೆ ಮಳೆ ಕೂಡ ಇಲ್ಲ. ಮಂಡ್ಯ, ಮೈಸೂರು, ಬೆಂಗಳೂರು ಕಡೆ ಕುಡಿಯೋಕ್ಕೂ ಕೂಡ ನೀರಿನ ಸಮಸ್ಯೆ ಆಗ್ತಿದೆ. ಇಂಥದ್ರಲ್ಲಿ ತಮಿಳುನಾಡಿಗೆ ನೀರು ಬಿಡೋದು ಸರಿಯಲ್ಲ, ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು ರಾಜ್ಯ ಸರ್ಕಾರ ಅಂತ ಶೋಭಾ ಕರಂದ್ಲಾಜೆ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಒಟ್ಟಿನಲ್ಲಿ ಸೋಮವಾರ ಮಂಡ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಮಂಡ್ಯದಲ್ಲಿ BJP ಹಾಗೂ ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಿದ್ದಾವೆ. ನೋಡೋಣ ಯಾರೆಲ್ಲ ಭಾಗಿ ಆಗ್ತಾರೆ ಅಂತ. ಎಸ್ ಇನ್ನು ಮುಂದಿನ